ಇಂಥ ಪ್ಲೇಸ್ ನಿಮಗೆ ಎಲ್ಲೂ ಸಿಗೋದಿಲ್ಲ, ಇದು ನಮ್ಮ ಉತ್ತರ ಕನ್ನಡದಲ್ಲಿ ಮಾತ್ರ. ಗಾಯ್ಸ್, ಇಂಥ ರೋಡಲ್ಲಿ ಈ ಟೈಮಲ್ಲಿ ಲೀಚಸ್ ಜಾಸ್ತಿ ಅಂದರೆ ಉಂಬಳ, ಅದು ಮತ್ತೆ ಕಚ್ಚಿದ್ರೆ ಗೊತ್ತೇ ಆಗೋದಿಲ್ಲ, ಸುಮ್ಮನೆ ರಕ್ತ ಕುಡಿತಾ ಇರ್ತದೆ. ಎಷ್ಟು ದೊಡ್ಡದ್ಲಿ ಉಂಟು, ಹೋಗ ಸಿಕ್ಕಾಬಿಟ್ಟೆ ದೊಡ್ಡ ಉಂಟಿದೆ. ಅದು ಅಷ್ಟೇ ಸಣ್ಣ ಸಣ್ಣದೇ. ಬೆಕ್ಕಾದ ಪ್ರಾಣಿ ಬರ್ಲಿ ಗಾಯ್ಸ್, ಹುಲಿ ಬರ್ಲಿ, ಸಿಂಹ ಬರ್ಲಿ, ಬೆಕ್ಕಾದ ಬರ್ಲಿ, ಆ ಒಂದು ಬರ್ದಿದ್ರೆ ಸಾಕು. ಇಲ್ಲಿ ಹುತ್ತ ಉಂಟು, ಹುತ್ತದಲ್ಲಿ ನಾಗಪ್ಪ ಇಲ್ದಿದ್ರೆ ಸಾಕು. ನಾನು ಡೌಟೇ ಇಟ್ಕೊಂಡಿಲ್ಲ ಕಣ, ನಮ್ಮ ಬದುಕಲ್ಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ನಮಸ್ಕಾರ ರೀ, ಸೌಕಾರ ಬಂದಿ ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ನಮ್ಮ ಹಳೆ ಜಟ್ಟಿ, ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಲ್ಲ ಅದೇ ಜಟ್ಟಿ. ಇವತ್ತು ನಾವು ನಮ್ಮ ಊರು ಮಂಚಿಕೇರಿ ಹತ್ರದಲ್ಲೇ ಒಂದು ಪುರದ ಮನೆ ಅಂತ ಒಂದು ಊರಿದೆ, ಅಲ್ಲಿ ಒಂದು ಹಿಡನ್ ಪ್ಲೇಸ್ ಇದೆ ಗಾಯ್ಸ್, ವ್ಯೂ ಪಾಯಿಂಟ್ ಇದೆ ಅಂತೆ ಅಲ್ಲಿ. ನಾನು ಇನ್ನು ಹೋಗಿಲ್ಲ, ನೋಡೋ ಗಾಯ್ಸ್, ನಾವು ನೀವು ಒಟ್ಟಿಗೆ ಹೋಗುವ ಬರ್ರಿ. ಎ ಫ್ಯೂ ಮಿನಿಟ್ಸ್ ಲೇಟರ್ ಗಾಯ್ಸ್ ಹೊರಟು ಇನ್ನೂ ಎರಡು ನಿಮಿಷನೂ ಆಗಲಿಲ್ಲ, ಆಯ್ತು ಮಳೆ ಬಂದೇ ಬಿಡ್ತು. ಸ್ವಲ್ಪ ಹೊತ್ತು ನಿಲ್ತೀವಿ, ಮಳೆ ಕಡಿಮೆ ಆದರೆ ಹೊರಡೋದು, ಕಡಿಮೆ ಆಗಲಿಲ್ಲ ಅಂದರೂ ಹೊರಡೋದೆ. ಗಾಯ್ಸ್ ಗಾಯ್ಸ್ ಗಾಯ್ಸ್, ಇಲ್ಲಿ ನಾವು ಹೋಗ್ತಾ ಇದ್ವಿ, ಅಲ್ಲಿ ಕೊಯ್ ಮಿಲ್ಗೆ ಫಿಲ್ಮಿನ ಜಾದು ನೋಡಿದ್ರಲ್ಲ, ಅದು ಸಿಕ್ಬಿಟ್ಟದೆ. ಜಟ್ಟಿ ಕೊಯ್ ಮಿಲ್ಗೆ ಜಾದು ಆಗಲ್ಲ ಗಾಯ್ಸ್, ಈಗ ಈ ಮಳೆ ನಿಲ್ಲೋ ಕಾಣ್ತಿಲ್ಲ, ಹೊರಡದೆ. ಗಾಯ್ಸ್ ಇಲ್ಲಿ ಸ್ವಲ್ಪ ಹತ್ರ ಬಂದ್ವಿ, ಇಲ್ಲಿ ರೂಟ್ ಕೇಳುವ, ಇಲ್ಲೊಬ್ರು ಇದ್ದಾರೆ ಅಣ್ಣ. ಓಯ್ ಓಯ್, ಹೋದ್ರು ಅವ್ರು, ನಾವೇ ಹುಡ್ಕೋದೈತಿ ಅಲ್ಲ. ಅದು ಕೇಳೋದು ಒಂದೇ, ಇದು ಕೇಳೋದು ಒಂದೇ ಅಣ್ಣ. ಇಲ್ಲಿ ಗಾಯ್ಸ್ ಇಲ್ಲಿ ಬಂದ್ವಿ, ಈಗ ಇಲ್ಲೊಬ್ರು ಮನೆ ಇತ್ತು, ಇಲ್ಲಿ ಕೇಳಿದ್ವಿ, ಈಗ ಅವರು ಹೇಳಿದ್ರು ಹಿಂಗೆ ಹೋಗ್ಬೋದು ಅಂತಂದ್ರು. ಈ ರೋಡ್ ನೋಡಿದ್ರೆ ಹೆದರಿಕೆ ಆಗ್ತಾ ಉಂಟು, ನೋಡುವ ಹೋಗುವ ಬರ್ರಿ. ರಸ್ತೆನೂ ಸರಿ ಇಲ್ರಿ, ನಡೆಯೋಕೆ ಆಗ್ತಿಲ್ಲ, ನಡೆಯೋಕೆ ಜಾರ್ತುಂಟ್ರಿ, ಗಾಡಿ ಮೇಲೆ ಕುತ್ಕೊಂಡು ಹೋಗಿ ದೂರ ಉಳಿತಿಲ್ಲಿ. ಗಾಯ್ಸ್ ಅವ್ರು ಮುಂದೋಗಿ ರೈಟ್ ಒಂದು ರೋಡ್ ಬರ್ತದೆ, ಅಲ್ಲಿ ಹೋಗ್ರಿ ಅಂದ್ರೆ ರೈಟಿಗೆ ಎರಡು ರೋಡ್ ಬಂತು. ಹಿಂಗೋದ್ರೆ ಹಿಂಗೊಂದು ರೋಡ್ ಉಂಟು, ಹಿಂಗೊಂದು ರೋಡ್ ಉಂಟು, ಅಲ್ಲೂ ಒಂದು ರೋಡ್ ಹೋಯ್ತು. ಹಂಗೆ ಹೋಗೋದು ಗೊತ್ತಿಲ್ಲ, ಇಲ್ಲಿ ಕೇಳು ಅಂದ್ರೆ ಯಾರು ಮನೇನೂ ಇಲ್ಲ ಇರ್ಬೇಕು, ಅದೇ ಲಾಸ್ಟ್ ಮನೆ. ಯಾರಿಗಾರು ಕಾಲ್ ಮಾಡೋ ಅಂದ್ರೆ ನೆಟ್ವರ್ಕು ಇಲ್ಲ. ಗಾಯ್ಸ್ ಜೈ ಶ್ರೀರಾಮ್ ಅನ್ನೋದು ಹಿಂಗೆ ಹೋಗೋದು ಈಗ. ಗಾಯ್ಸ್ ಇಲ್ಲೊಂದು ಸ್ವಲ್ಪ ನೆಟ್ವರ್ಕ್ ಸಿಕ್ತು, ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಕೇಳಿದೆ, ಹೇಳ್ದೆ ಇದು ಯಾವುದು ರೋಡ್ ಅಲ್ಲ ಅಂತೆ, ಹಿಂಗೆ ಸ್ಟ್ರೇಟ್ ಹೋಗ್ಬೇಕಂತೆ. ಗಾಯ್ಸ್ ರೈಟ್ ಸೈಡ್ ನೋಡ್ತಾ ಇರ್ರಿ, ಯಾವುದೋ ಒಂದು ಕಾಲು ದಾರಿ ಸಿಗ್ತದೆ, ಅದೇ ಕಾಲು ದಾರಿಗೆ ಹೊಕ್ಕಬಿಡ್ರಿ ಅಂತಾವ. ಏ ಇದೇ ಕಾಲು ದಾರಿ ಇರ್ಬೇಕು ಗಾಯ್ಸ್, ಅವ ಹೇಳಿದ 300 meters ಅಂದಾನೆ, ಇದು ನೋಡ್ರಿ 50 meters ಆಗ್ಲಿಲ್ಲ, ಇಲ್ಲೇ ಒಂದು ಕಾಲು ದಾರಿ ಸಿಕ್ತು, ಎಂತ ಮಾಡೋದು. ಗಾಯ್ಸ್ ಅವನಿಗೆ ಇನ್ನೊಂದು ಸಲ ಫೋನ್ ಮಾಡಿ ಕೇಳಿದೆ, ಇದಲ್ಲ ಅಂತೆ, ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಸ್ವಲ್ಪ ಬೈಕ್ ಹೋಗುವಂಥದ್ದು ರೋಡ್ ಸಿಗ್ತದಂತೆ, ಇಲ್ಲಿ ಬೈಕ್ ಅಲ್ಲ ನಡ್ಕೊಂಡು ಹೋಗೋಕ್ಕೂ ಜಾಗ ಇಲ್ಲ ಅಂತ ಸಣ್ಣ ರೋಡ್ ಇದೆ. ಎಷ್ಟು ದೂರ ನಡಿಬೇಕಣ್ಣ ಇಲ್ಲಿಂದ? ಒಂದು
ಸರಿ ಸರಿ ಅಡಿಲ್ ಗಾಯ್ಸ್ ಅಂತೂ ಫೈನಲ್ ಒಬ್ರು ಸಿಕ್ಕಿದ್ರು ಇಲ್ಲಿ ಸುಮಾರು ಮನೆ ಉಂಟಂತೆ ಮುಂದೆ ಈ ರೋಡ್ ಹೌದಂತೆ ಕನ್ಫರ್ಮ್ ಆಯ್ತು ಜೈ ಗಾಯ್ಸ್ ಇಂಥ ರೋಡಲ್ಲಿ ಅದು ಈ ಮಳೆಗಾಲ ಟೈಮಲ್ಲಿ ಲೀಚಸ್ ಜಾಸ್ತಿ ಅಂದರೆ ಉಂಬಳ ಅದು ಮತ್ತೆ ಕಚ್ಚಿದ್ರೆ ಗೊತ್ತೇ ಆಗೋದಿಲ್ಲ ಸುಮ್ಮನೆ ರಕ್ತ ಕುಡಿತಾ ಇರ್ತದೆ ಬೆಕ್ಕಾದ ಪ್ರಾಣಿ ಬರ್ಲಿ ಗಾಯ್ಸ್ ಹುಲಿ ಬರ್ಲಿ ಸಿಂಹ ಬರ್ಲಿ ಬೆಕ್ಕಾದ ಬರ್ಲಿ ಆ ಒಂದು ಬರ್ದಿದ್ರೆ ಸಾಕು ಇಂಥ ಪ್ಲೇಸ್ ನಿಮ್ಗೆ ಎಲ್ಲೂ ಸಿಗುದಿಲ್ಲ ಇದು ನಮ್ಮ ಉತ್ತರ ಕನ್ನಡದಲ್ಲಿ ಮಾತ್ರ ಗಾಯ್ಸ್ ನಾ ಹೇಳಿದ್ನಲ್ಲ ಇಲ್ಲಿ ಉಂಬಳ ಅದು ಲೀಚಿ ಸುಡುಗಾಡ ಎಲ್ಲ ಶುಂಠಿ ಇದೆ ನೋಡ್ರಿ ನೋಡ್ರಿ ಇಲ್ಲಿ ನೋಡ್ಲಿ ಇಲ್ಲಿ ಇಲ್ಲಿ ನೋಡ್ಲಿ ಇಲ್ಲಿ ನೋಡ್ಲಿ ಹೆಂಗ್ ಬರ್ತುಟ್ಟ ಅಪ್ಪ ಗಾಯ್ಸ್ ಅದೇನ ನೋವಾಗುದಿಲ್ಲ ಆದ್ರೆ ಒಂಥರ ಆಗ್ತದ ಅದ್ ನೋಡಿದ್ರೆ ಇಲ್ಲಿ ಹುತ್ತ ಉಂಟು ಹುತ್ತದಲ್ಲಿ ನಾಗಪ್ಪ ಇಲ್ದಿದ್ರೆ ಸಾಕ ಹೋಗ ಹೋಗ ಗಾಯ್ಸ್ ಫೈನಲಿ ಸ್ವಲ್ಪ ಬೆಳಕು ಬಂತು ಇಷ್ಟೋ ತನಕ ಕತ್ಲೆ ಕಾಡಿಂದ ಬಂದು ಈಗ ಸ್ವಲ್ಪ ಆದ್ರೂ ಬೆಳಕು ಬಂತು ನೋಡ್ರಿ ಹಿಂಗೆ ಕಟ್ಟೋದು ಗಾಯ್ಸ್ ಫೈನಲಿ ಜಾಗಕ್ಕೆ ಬಂದ್ವಿ ಈ ನದಿ ಏನು ಕಾಣಿಸ್ತುಂಟಲ್ಲ ಇದು ಹುಬ್ಬಳ್ಳಿಯಿಂದ ಒಂದು ಸಣ್ಣ ಕಾಲುವೆಯಿಂದ ಬಂದು ಬೇಡ್ತಿ ನದಿಯಾಗಿ ಅಲ್ಲಿಂದ ಮಾಗೋಡ್ ಫಾಲ್ಸ್ ಆಗ್ತದೆ ನಂತರ ಗುಳ್ಳಾಪುರ ಮೂಲಕ ಅಂಕೋಲಾ ಸೇರಿ ಅದು ಗಂಗಾವಳಿ ಸೇರ್ತದೆ ನಂತರ ಈ ನದಿ ಅರಬ್ಬಿ ಸಮುದ್ರಕ್ಕೆ ಸೇರ್ತದೆ ಇಷ್ಟೇ ಇದು ವ್ಯೂ ಪಾಯಿಂಟ್ ನಿಮ್ಗೆ ಅಲ್ಲಿ ಮೊಬೈಲಲ್ಲಿ ನೋಡೋಕ್ಕಿಂತ ಇಲ್ಲಿ ಲೈವ್ ನೋಡೋಕೆ ಒಂಥರ ಮಜಾ ಅದು ಸಾವುಕಾರ ಮಂದಿ ಫೈನಲಿ 7 ಕಿಲೋಮೀಟ್ರ್ ಗಾಡೀಲಿ ಬಂದು 1.5 ಕಿಲೋಮೀಟ್ರ್ ಈ ಕಾಡಲ್ಲಿ ನಡ್ಕೊಂಡು ಬಂದು ಅಂತೂ ಈ ವ್ಯೂ ಪಾಯಿಂಟನ್ನು ನೋಡಿದ್ವಿ
ನಮಗಂತೂ ಈ ಜಾಗ ಇಷ್ಟ ಐತ್ರಿ. ನೀವು ನೋಡಿದ್ರಿ, ನಿಮ್ಗೆ ಹೆಂಗ ಅನ್ಸ್ತು ಅನ್ನೋದನ್ನ ಕಾಮೆಂಟ್ ಮಾಡ್ರಿ. ಇಲ್ಲಿಗೆ ವ್ಲಾಗ್ ಅನ್ನ ಆ್ಯಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂತಂದ್ರೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗುವ ಅಲ್ಲಿ ತನಕ ಬಾಯ್ ಬಾಯ್.